ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯಗಳು ಕೂಡ. ಇವತ್ತಿನ ದಿನದ ಮಹತ್ವ, ಹಾಗೆ ಈ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ, ಹಾಗೆ ಕೊನೆಯಲ್ಲಿ ಭಾಳ ವಿಶೇಷವಾಗಿ ಯಾರ ಜಾತಕದಲ್ಲಿ ಕೇತುವಿನ ಸಮಸ್ಯೆ ಕಾಡಿಸ್ತಾ ಇದೆ, ಕೇತುವಿನಿಂದ ಜಾತಕ ಪೀಡಿತವಾಗಿದ್ದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡ್ತೇನೆ. ಪ್ರತಿಯೊಂದು ರಾಶಿಯವರಿಗೆ ಅಂದರೆ ನೋಡಿ, ಪ್ರತಿಯೊಂದು ದಿನದ ಭವಿಷ್ಯದಲ್ಲಿ ಅತ್ಯಂತ ಸರಳವಾಗಿ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಕ್ಕಂಥದ್ದು ನಾನೇ ಇಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ. ಬೇರೆ ಎಲ್ಲೂ ಹೋಗೋದು ಬೇಡಿ. 100% ಈ ವಿಚಾರಗಳನ್ನು ನೀವು ಚಾಚು ತಪ್ಪದೆ ಮಾಡಿಕೊಂಡ್ರೆ ನಿಜವಾಗಲೂ ನಿಮಗೆ ಆ ಗ್ರಹ ಸಮಸ್ಯೆ ಇದೆ ಎಂದಾಗ ಅದು ಪರಿಪೂರ್ಣವಾಗಿ ನಿಷ್ಕ್ರಿಯ ಆಗ್ಬಿಡುತ್ತೆ. ಇದನ್ನು ನಿರಂತರವಾಗಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾವ ಒಂದು ಚಂದ್ರ ಯಾವ ರಾಶಿಯಲ್ಲಿದ್ದಾನೆ, ಹಾಗೆ ಯಾವ ಒಂದು ಫಲಗಳನ್ನು ಕೊಡುತ್ತೆ, ಅದಕ್ಕಿಂತ ಮೊದಲು ಪಂಚಾಂಗವನ್ನು ತಿಳ್ಕೊಳ್ಳೋಣ. ಪಂಚಾಂಗದ ನಂತರ ದಿನದ ಭವಿಷ್ಯವನ್ನು ನಾವು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಸೋಮವಾರ ಪ್ರಥಮ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ, ಪ್ರೀತಿಯೋಗ ಕೌಳವ ಹಾಗೆ ತೈತೂಲಕರಣ ಇರತಕ್ಕಂಥದ್ದು. ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋಣ. ರಾಹುಕಾಲ ಬೆಳಗ್ಗೆ 7:41 9:17 ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ 10:52 12:28 ಮಧ್ಯಾಹ್ನದವರೆಗೂ. ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ. ಗುಳಿಕ ಕಾಲ ಮಧ್ಯಾಹ್ನ 2:04 12:39 ದುಷ್ಟ ಮುಹೂರ್ತ ಮಧ್ಯಾಹ್ನ 12:01 ಉತ್ತಮ ಕಾಲವಲ್ಲ. ಹಾಗೆ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಬೆಳಗ್ಗೆ 8:21 9:15 ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ, ಅಂದರೆ ಚತುರ್ಥಾಧಿಪತಿ ದಶಮ ಭಾವದಲ್ಲಿ ಸ್ಥಿತ. ನೋಡೋಣ ಯಾರಿಗೆ ಉತ್ತಮ ಸಮಯ ಇರುತ್ತೆ, ಯಾರಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ. ನೋಡಿ, ಮೊದಲು ಮೇಷರಾಶಿಯವ್ರಿಗೆ. ಮೇಷರಾಶಿಯವ್ರಿಗೆ ನಾನು ಈಗಾಗಲೇ ಹೇಳಿದಾಗೆ ಚತುರ್ಥ ಭಾವದ ಅಧಿಪತಿ ಅತ್ತರ ಭಾವದಲ್ಲಿ, ನಿಮ್ಮ ತಾಯಿಯ ಆಸ್ತಿಯ ಒಂದು ಸೇಲ್ ಮಾಡಿರ್ತಕ್ಕಂಥ ಹಣ ನಿಮಗೆ ಕೈ ತಲುಪ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅಥವಾ ಯಾರು ಮೇಷರಾಶಿಯಲ್ಲಿದ್ದೀರೋ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ನೋಡ್ತೀರಿ. ಆದರೆ ತಾಯಿಯ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಮ್ಮ ವಿಶೇಷವಾಗಿ ಮನೆಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇವತ್ತಿನ ದಿನ ಖಂಡಿತವಾಗಿ ನಿಮಗೆ ಈ ವಿಚಾರದಲ್ಲಿ ಯಾರು ಚತುರ್ಥ ಭಾವ ಸೈಟ್ ಮತ್ತೊಂದು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರೋ, ಭೂಮಿಯ ವಿಚಾರಗಳಲ್ಲಿ ಯಾರಿದ್ದೀರೋ, ಖಂಡಿತವಾಗಿ ಒಂದಷ್ಟು ಹಣ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ. ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಾ. ಹಾಗೆ ಯಾರ್ಯಾರು ಈ ಮೇಷರಾಶಿಯಲ್ಲಿದ್ದೀರೋ ತಾಯಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ಸುಮ್ಮನೆ ಮನಸ್ತಾಪಗಳು ಅಥವಾ ಅವ್ರಿಗೆ ಮನಸ್ಸನ್ನು ನೋಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಬರುತ್ತೆ. ಅಹಂ ಜಾಸ್ತಿ ಇರ್ತಕ್ಕಂಥ ದಿನ ಕೂಡ ಇವತ್ತು, ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಮಿಕ್ಕ ವಿಚಾರ ಲಾಭವನ್ನು ತರ್ತೀರಿ, ನಿಮ್ಮ ಅಹಂ ಬಗ್ಗೆ ಹತೋಟಿ ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ವೃಷಭ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ವೃಷಭ ರಾಶಿಯವ್ರಿಗೆ ಅಗೈನ್ ಇವತ್ತು ನೋಡಿ ಸ್ವಲ್ಪ ಮಟ್ಟಿಗೆ ಪ್ರಯಾಣದ ಕಾಲ ಕೂಡ ನೋಡಿದ್ವಿ, ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗೆ ಪ್ರಯಾಣದಲ್ಲೂ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶದ ದಿನ. ಸ್ವಲ್ಪ ಮಟ್ಟಿಗೆ ನೀವತ್ತು ಯಾವುದೇ ವಿಚಾರಗಳಲ್ಲಿ ಸಮಸ್ಯೆ ಇತ್ತು ಅಂದಾಗ ವೃಷಭ ರಾಶಿಯವ್ರಿಗೆ ಸಂಧಾನದ ಮೂಲಕ ಇವತ್ತಿನ ದಿನ ಬಗೆಹರಿಸ್ತಕ್ಕಂಥ ಕಾಲ. ಒಂದು ರೀತಿಯಾಗಿ ಸಂಧಾನದ ಮೂಲಕ ಇವತ್ತಿನ ವಿಚಾರಗಳಲ್ಲಿ ಲಾಭವನ್ನು ನೋಡ್ತೀರಿ. ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಕ್ ಫ್ಯಾಕ್ಟರ್ ಅಲ್ವಾ ಇದೊಂಥರ, 100% ಈ ವಿಚಾರದಲ್ಲಿ ಲಾಭ. ಹಾಗೆ ಮಿಥುನ ರಾಶಿಯ ಈ ದಿನದ ಫಲ ಅಗೈನ್ ಇವತ್ತು ಮಿಥುನ ರಾಶಿಯವ್ರಿಗೆ ಮತ್ತೆ ಹೇಳ್ತಾ ಇದ್ದೇನೆ, ಒಂದು ರೀತಿಯಾಗಿ ಅಸಮಾಧಾನದ ವಾತಾವರಣ ಇರತಕ್ಕಂಥ ಕಾಲ, ಮನಸ್ಥಿತಿ ಸರಿಯಾಗಿರೋದಿಲ್ಲ. ಸುಮ್ಮನೆ ಕೋಪದಿಂದ ಫ್ಯಾಮಿಲಿಯೊಟ್ಟಿಗೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ವ್ಯಾಜ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಖಡಾಖಂಡಿತ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು, ಸಿಟ್ಟನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನೀವತ್ತು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ.
ಹಾಗೆ ಕಟಕರಾಶಿಯವ್ರಿಗೆ, ಕಟಕರಾಶಿಯವ್ರಿಗೆ ಇವತ್ತು ಒಂದು ರೀತಿಯಾಗಿ ಬಿಸ್ನೆಸ್ ಕುರಿತ ವಿಚಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ, ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ನೋಡ್ತಕ್ಕಂಥದ್ದಿರುತ್ತೆ. ಆದರೆ ಯಾರ್ಯಾರು ಈ ಕಟಕರಾಶಿಯಲ್ಲಿದ್ದೀರೋ ನೀವು ಇವತ್ತು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ, ಯಾರು ಸಾರ್ವಜನಿಕರೊಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾವುದೇ ವಿಚಾರದಲ್ಲಿ ಕೂಡ ಅವರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಯಾರ್ಯಾರು ಈ ಕಟಕರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನಿಮ್ಮ ತಾಯಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ, ಸುಮ್ಮನೆ ಅವರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಹೆಂಡದಿಯ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಇರತಕ್ಕಂಥದ್ದಿರುತ್ತೆ, ಆದರೂ ಸಹಿತ ಈ ದಿನ ಒಂದು ರೀತಿಯಾಗಿ ಸಾಧಾರಣದ ವಾತಾವರಣ ದಿನ. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಸಿಂಹರಾಶಿಯವ್ರಿಗೆ ನೋಡಿ, ನಾನು ಎಗೈನ್ ಇವತ್ತು ಸಿಂಹರಾಶಿಯವ್ರಿಗೂ ಅದೇ ಫಲದ ಒಂದು ಮುಂದುವರಿತಕ್ಕಂಥ ಸನ್ನಿವೇಶ ಬರುತ್ತೆ. ಕೆಲಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧನೆ ಮಾಡದಲ್ಲೇ ಇರತಕ್ಕಂಥದ್ದು, ಅಥವಾ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಸೆಕ್ಯೂರಿಟಿ ಫೀಲ್ ಬರ್ತಕ್ಕಂಥದ್ದಿರುತ್ತೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ನೀವು ಇವತ್ತು ಅಹಂ ಕಡಿಮೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೂ ಮುಖ್ಯ, ಇಲ್ಲಾಂದರೆ ನಿಮ್ಮ ಕೆಲಸದಲ್ಲಿ ನೀವೇ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಕೆಲಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗಾಗಿ ಎಚ್ಚರಿಕೆ ಎಚ್ಚರಿಕೆ. ಸಿಂಹರಾಶಿಯಲ್ಲಿ ಯಾರಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಇವತ್ತಿನ ದಿನ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಕನ್ಯಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಮ್ಯಾಕ್ಸಿಮಮ್ ಕನ್ಯಾರಾಶಿಯವ್ರಿಗೆ ಒಂದು ರೀತಿಯಾಗಿ ಲಾಭದ ದಿನ ಕೂಡ ಆಗ್ತದೆ. ನಿಮ್ಮ ಬುದ್ಧಿಶಕ್ತಿಯಿಂದ ಲಾಭವನ್ನು ಗೆಲುವನ್ನು ಸಾಧನೆ ಮಾಡ್ತೀರಿ, ಪ್ರೀತಿಪಾತ್ರರಿಗೆ ಉತ್ತಮ ಬಾಂಧವ್ಯ, ಪ್ರೀತಿ ನಿವೇದನೆಯನ್ನು ತಿಳಿಸ್ತಕ್ಕಂಥ ಬಾಂಧವ್ಯ, ಟ್ರೇಡಿಂಗಲ್ಲಿ ಇರತಕ್ಕಂಥವ್ರಿಗೆ ಉತ್ತಮ ಬಾಂಧವ್ಯ. ಜೊತೆಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಸಂತಾನದ ವಿಚಾರವಾಗಿ ಡಿಸ್ಕಷನ್ಸ್ ಮಾಡ್ತಕ್ಕಂಥ ದಿನ. ಜೊತೆಗೆ ಭಾಳ ವಿಶೇಷವಾಗಿ ಇವತ್ತು ನೋಡ್ಕೊಳ್ಳಿ, ಯಾರ್ಯಾರು ಮಹಿಳಾ ಮನೆಗಳು ಒಂದು ರೀತಿಯಾಗಿ ಕನ್ಸೀವ್ ಆಗ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ, ಆ ವಿಚಾರದಲ್ಲಿ ಸ್ವಲ್ಪ ಲಾಭ ತೋರಿಸ್ತಾ ಇದೆ ಇವತ್ತು ವಿಚಾರವಾಗಿ. ಖಂಡಿತ ನೀವು ಕೂಡ ಕನ್ಯಾರಾಶಿಯಲ್ಲಿದ್ದೀರಿ, ನೀವು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಶುಭ ಇನ್ನಷ್ಟು ಆಗ್ತದೆ. ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ತುಲಾರಾಶಿಯವ್ರಿಗೆ ನೋಡಿ, ನಿರ್ಧಾರಗಳನ್ನು ತಗೊಳ್ಳದಲ್ಲೇ ಇದ್ದು ಒಳ್ಳೆಯ ಅವಕಾಶಗಳು ಬಂದಿದ್ದು ನೀವು ಮಿಸ್ ಮಾಡಿಕೊಂಡ್ರೆ ನಿಮ್ಮಂಥ ದಡ್ಡರೆ ಯಾರೂ ಇಲ್ಲ. ಯಾರು ತುಲಾರಾಶಿಯಲ್ಲಿದ್ದೀರೋ ನೋಡಿ, ನಿರ್ಧಾರಗಳನ್ನು ಅವರೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ ಇವತ್ತಿನ ದಿನ. ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವತಃ ನಿಮ್ಮ ನಿರ್ಧಾರಗಳನ್ನು ನೀವೇ ತಗೊಳ್ಳಿ. ಹಾಗೆ ಮನೆ ವಿಚಾರದಲ್ಲಿ ಲಾಭ ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ, ಅಥವಾ ಸೇಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರುತ್ತೆ, ಪ್ರಾಪರ್ಟಿ ಕೂಡ ಕೊಂಡ್ಕೊಳ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವ್ರಿಗೆ ಬರ್ತಕ್ಕಂಥದ್ದಿರುತ್ತೆ, ವಾಹನದ ವಿಚಾರವಾಗಿ ಅಭಿವೃದ್ಧಿ ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಈ ವಿಚಾರ ನೀವೇ ಸ್ವತಃ ಅಭಿಪ್ರಾಯಗಳನ್ನು, ಅಂದರೆ ನೀವು ಸ್ವತಃ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಲಾಭ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಯಾರ್ಯಾರು ಈ ವೃಶ್ಚಿಕ ರಾಶಿಯಲ್ಲಿದ್ದೀರೋ, ಹಾಗೆ ಮೀಡಿಯಾ ಸ್ಥಾನ, ಯಾರ್ಯಾರು ಡ್ರೈವರ್ ಇದ್ದೀರೋ, ಇವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಭಾಗ್ಯೋದಯ ದಿನ, ಮ್ಯಾಕ್ಸಿಮಮ್ ಲಾಭದ ದಿನ, ಅಧಿಕ ಸುದ್ದಾಟ ಇರತಕ್ಕಂಥದ್ದಿರುತ್ತೆ, ಇವತ್ತು ಪುರುಸೊತ್ತೇ ಇರೋದಿಲ್ಲ ಅಂತಕ್ಕಂಥ ದಿನ ಕೂಡ ಆಗ್ತದೆ. ವೃಶ್ಚಿಕ ರಾಶಿಯವ್ರಿಗೆ ಒಟ್ಟಾರೆಯಾಗಿ ಲಾಭದ ದಿನ ಕೂಡ ಆಗುತ್ತೆ. ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಧನುರಾಶಿಯವ್ರಿಗೆ ನೋಡಿ, ಹಣದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದಿರುತ್ತೆ. ಒಟ್ಟಾಟಿಗೆ ಒಂದೊಂದ್ಸತಿ ಹಣ ಜಾಸ್ತಿ ಬರುತ್ತೆ, ಇವತ್ತು ಬಿಸ್ನೆಸ್ಸಲ್ಲಿ ಕೂಡ ನಾವು ನೋಡ್ಬೋದು, ಒಂದೊಂದ್ಸತಿ ಹಣ ಜಾಸ್ತಿ ಬರುತ್ತೆ. ಬೆಳಗ್ಗೆ ಆಗಿದ್ದ ವ್ಯಾಪಾರ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಆಗಿದ್ದ ವ್ಯಾಪಾರ ಸಂಜೆವರೆಗೂ ಇರತಕ್ಕಂಥದ್ದು ಕಾಣಲ್ಲ, ಫ್ಲಕ್ಚುಯೇಟಿಂಗ್ ತುಂಬ ಜಾಸ್ತಿ ಇರುತ್ತೆ. ಆದರೆ ನೀವತ್ತು ಸ್ವೀಟ್ ಆಗಿರ್ತಕ್ಕಂಥ ಮಾತುಗಳಿಂದ ಜನರನ್ನು ಮಂತ್ರಮುಗ್ಧನನ್ನಾಗಿ ಮಾಡ್ತೀರಿ ಅಂತಕ್ಕಂಥದ್ದು ಧನುರಾಶಿಯ ತತ್ವ. ಮಾತಿನಿಂದಲೇ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ, ಆದರೆ ಮನಸ್ಥಿತಿ ಸರಿ ಇಲ್ಲದಲೇ ಇರತಕ್ಕಂಥ ವಾತಾವರಣ ತೋರಿಸೋದ್ರಿಂದ ಶಿವನ ಸ್ತೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ? ಮಕರ ರಾಶಿಯವ್ರಿಗೆ ನೋಡಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತೀರಿ. ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಇವತ್ತು ನಿಮ್ಮ ಸಂಗಾತಿಯಿಂದ ದೂರ ಇರತಕ್ಕಂಥ ಸನ್ನಿವೇಶ ಬರುತ್ತೆ, ಹಾಗೆ ಮನಸ್ತಾಪಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ, ಒಂಟಿತನ ಕಾಡ್ತಕ್ಕಂಥ ದಿನ ಮಕರ ರಾಶಿಯವ್ರಿಗೆ ತೋರಿಸ್ತದೆ, ಇವತ್ತು ಯಾರೊಟ್ಟಿಗೂ ಬೆರೆಯಲೇಬಾರ್ದಪ್ಪ ಅಂತಕ್ಕಂಥ ಸನ್ನಿವೇಶಗಳಾಗ್ತದೆ. ಯಾರ್ಯಾರು ಮಕರ ರಾಶಿಯವ್ರಿಗೆ ಇದ್ದೀರೋ ಸ್ವಲ್ಪ ಲಾಭದಲ್ಲಿ ಕೊರತೆ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಇವತ್ತು, ಹಾಗೆ ಶ್ರಮ ಇರುತ್ತೆ ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಇಲ್ಲದೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ, ಸಾಧಾರಣವಾಗಿರತಕ್ಕಂಥ ದಿನ. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೀಗಿರುತ್ತೆ ನೋಡಿ, ಕುಂಭರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಕೂಡ ಆಗುತ್ತೆ.
ಕೆಲಸದಲ್ಲಿ ಕೂಡ ಇವ್ರಿಗೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದಿರುತ್ತೆ. ಒತ್ತಡದ ವಾತಾವರಣ ಜಾಸ್ತಿ ಇರುತ್ತೆ ಕುಂಭರಾಶಿಯವ್ರಿಗೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಒಳ್ಳೆಯದು. ನಷ್ಟದ ದಿನ, ಯಾರ್ಯಾರು ಕುಂಭರಾಶಿಯಲ್ಲಿ ಇದ್ದೀರೋ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ, ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕೊನೆಯಲ್ಲಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ. ಮೀನರಾಶಿಯವ್ರಿಗೂ ಸಹಿತ ಒಂದು ಉತ್ತಮದ ದಿನ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಸೇಲ್ಸ್ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ. ಮನೆಯ ಮಾರಾಟದಿಂದ ಅಥವಾ ಆಸ್ತಿ ಮಾರಾಟ ಆಗ್ತಾಯಿಲ್ಲ ಅಂತಕ್ಕಂಥವ್ರಿಗೆ ಶುಭದ ದಿನ. ಮನೆ ಬಾಡಿಗೆಗೆ ಬರ್ತಾ ಇಲ್ಲ, ಮ್ಯಾಕ್ಸಿಮಮ್ ಶುಭದ ದಿನ ಕೂಡ ಆಗ್ತದೆ. ಹಾಗೆ ತೃತೀಯ ಭಾವ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಸ್ಪೋರ್ಟ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ, ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ವಿಶೇಷವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಖುಷಿಯ ವಾತಾವರಣ ಇರತಕ್ಕಂಥದ್ದು ಮೀನರಾಶಿಗೆ ತೋರಿಸ್ತಾ ಇದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವು ನೋಡಿದ್ದೇವೆ ಜಾತಕದಲ್ಲಿ ಕೇತುವಿನ ಮಹತ್ವ ಏನು. ಕೇತು ಮೋಕ್ಷಕಾರಕ, ನಮ್ಮ ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತು ಅಂತ ನೋಡಿದ್ವಿ. ಇಲ್ಲಿ ಕೇತು ಡಿಸ್ಟ್ರಕ್ಟಿವ್ ಮೋಡ್ ಅಂದರೆ ಬೇರ್ಪಡುವಿಕೆ ಜಾಸ್ತಿ, ಕಟ್ಕಟ್ಟಾಗಿ ಏನಾದರೂ ಒಂದು ವಿಚಾರ ಧನಭಾವದಲ್ಲಿ ಕೂತಿದ್ರೆ ಹಣ ಅವ್ರಿಗೆ ಒಂದೇ ಫ್ಲೋ ಅಲ್ಲಿ ಬರಲ್ಲ, ಎಲ್ಲ ಕಟ್ಕಟ್ಟಾಗಿ ಕಟ್ಕಟ್ಟಾಗಿ ಬರುತ್ತೆ. ಹಾಗೆ ಮನೆಯ ವಿಚಾರದಲ್ಲೇ ತೊಗೊಂಡ್ರು ಮನೆಯ ವಿಳಂಬತೆಯನ್ನು ತೋರಿಸುತ್ತೆ, ಒಂದು ರೀತಿಯಾಗಿ ಅಭಿವೃದ್ಧಿ ತೋರಿಸುತ್ತೆ. ಯಾಕೆಂದರೆ ನಾವು ಭೂಮಿಗೆ ಕಾರಕ ಅಂತ ನೋಡಿದ್ವಿ. ಪಂಚಮ ಸ್ಥಾನದಲ್ಲಿ ಕೂತಿದ್ರೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಆಗ್ಬೋದು. ಯಾವುದೇ ಒಂದು ವಿಚಾರದಲ್ಲಿ ಕೇತು ನಿಮ್ಮ ಜಾತಕದಲ್ಲಿ ಸಮಸ್ಯೆದಾಯಕವಾಗಿದೆ ಎಂದಾಗ, ಅದರಲ್ಲೂ ವಿಶೇಷವಾಗಿ 9ರ ಸ್ಥಾನದ ಲಗ್ನದಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಬರುತ್ತೆ. ಯಾವುದೇ ಒಂದು ವಿಚಾರ ಲಗ್ನದಲ್ಲಿ ಕೂತಾಗಲೂ ಕೂಡ ಒಂದು ರೀತಿಯಾಗಿ ಸ್ವಾರ್ಥಿಯ ಮನೋಭಾವ ಇರತಕ್ಕಂಥದ್ದು ನಾವು ನೋಡ್ತೀವಿ. 12ರ ಭಾವದಲ್ಲಿ ಕೂತಿರ್ತಕ್ಕಂಥ ಕೇತು ಸ್ವಲ್ಪ ನಿಮಗೆ ಪುನರ್ಜನ್ಮ ಅನ್ನೋದೇ ಇಲ್ಲ ಅಂತಕ್ಕಂಥದ್ದು ನೋಡ್ತೀವಿ. 12ರ ಭಾವ ನಷ್ಟದ ಭಾವ. ಒಟ್ಟಾರೆಯಾಗಿ ನಿಮ್ಮ ಜಾತಕದಲ್ಲಿ ಕೇತುನಿಂದ ಪೀಡಿತವಾಗಿದೆ ಎಂದಾಗ, ನೀವು ಭಾಳ ಅತ್ಯಂತ ಸರಳವಾಗಿ ಈ 9 ಒಳಗಿನ ವರ್ಷದ ಮಕ್ಕಳಿಗೆ ಹಳದಿ ಸ್ವೀಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಗಣಪತಿ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡಿ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಹೀಗೆ 21 ಗರಿಕೆಯನ್ನು ಇಟ್ಟು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಏನೇ ಯಾವುದೇ ಸ್ಥಳದಲ್ಲಿ ಕೂತಿದೆಯೋ, ಕೇತು ದಶಾ ಭುಕ್ತಿ ನಡೀತಾ ಇದೆ ಅಂದಾಗ 9 ವರ್ಷದ ಒಳಗಿನ ಮಕ್ಕಳಿಗೆ ಹಳದಿ ಸ್ವೀಟ್ ಕೊಡಿ. ಖಂಡಿತವಾಗಿ ಕೇತುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಭಿವೃದ್ಧಿಯನ್ನೇ ತಂದುಕೊಡುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರ ಜಾತಕದಲ್ಲಿ ಈ ರೀತಿ ನ್ಯೂನತೆ ಇದೆಯೋ, ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.